ಯಾರವರು? ಹೆಣ್ಣಿಂದ ಅಪಾಯ ಅಂದ್ರೆ ಯಾವುದೋ ಚಾಲಾಕಿನೇ ಆಗಿರ್ತಾಳೆ ಅಲ್ವಾ ಮಹಿಮಾ? ಚಾಲಾಕಿನೋ ಕೊಲೆಗಾರ್ತಿನೋ ಯಾರೋ ಒಂದು, ಅವಳು ಯಾರು ಅಂತ ಹೇಳಿ ಸ್ವಾಮೀಜಿ. ಅದನ್ನ ಹೇಳೋದು ತುಂಬಾ ಕಷ್ಟ ಅಮ್ಮ, ಆದ್ರೆ ಅವಳಿಂದ ಇಡೀ ನಿಮ್ಮ ವಂಶಕ್ಕೆ ಕಂಟಕ ಇದೆ. ಅವಳು ನಿಮ್ ಜೊತೆ ಇದ್ಕೊಂಡು ನಿಮಗೆ ಮೋಸ ಮಾಡ್ತಾಳೆ. ನಮ್ ಜೊತೆಗೆ ಇದ್ದು ನಮ್ಗೆ ಮೋಸ ಮಾಡ್ತಾಳ? ಓ ಮೈ ಗಾಡ್. ಸ್ವಾಮೀಜಿ, ಇದಕ್ಕೇನೋ ಪರಿಹಾರನೇ ಇಲ್ವಾ? ದಯವಿಟ್ಟು ಏನಾದ್ರೂ ಮಾಡಿ ಸ್ವಾಮಿಗಳೇ. ನೋಡಿ, ನಿಮ್ಮ ಮಗನಿಗೆ ಕಂಟಕ ಎದುರಾಗಿರೋದು ಒಂದ್ ಹೆಣ್ಣಿಂದ. ಯಾರು ಅಂತ ಗೊತ್ತಿಲ್ಲ ಚರಣ್. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಅದು ಅದು ಕೆಲ್ಸ ಹುಡ್ಕೊಂಡ್ ಬಂದ್ರಿ ಅಲ್ವಾ? ನಿನಗ್ ಹೇಗ್ ಗೊತ್ತಾಯ್ತು ಚರಣ್? ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕಾದ್ರೆ ಅಜ್ಜಿ ಸಿಕ್ಕಿದ್ರು, ಅವ್ರು ಹೇಳಿದ್ರು. ನನ್ನನ್ನ ಕ್ಷಮಿಸು ಚರಣ್. ನೀವೇ ನಾನು ನಮ್ಮ ಹೆಂಗಸನ್ನ ಅಟ್ಟಿಸ್ಕೊಂಬಂದಿದ್ದು? ಹೌದು ಕಣೋ. ಏನೋ ಇವಾಗ ಸುಮ್ಮನೆ ಅವಳನ್ನ ಕಳಿಸು. ಏನು ನಮ್ಮ ಹೆಂಗಸ್ರನ್ನ ಕಳಿಸ್ಬೇಕಾ? ಗಂಡನ ಹತ್ರನೇ ಹೆಂಡತಿನ ಕಳಿಸು ಅಂದಿಯಲ್ಲ, ನಿನ್ ಧೈರ್ಯ ಮೆಚ್ಚಬೇಕು ಕಣೋ. ವಿರೂಪಾಕ್ಷ ಎದ್ರಾಕೊಂಬೇಡ. ಯಾವನೋ ವಿರೂಪಾಕ್ಷ ತೆಗೆದ್ ನಾಲ್ಕು ಬಿಟ್ಟ ಅಂದ್ರೆ ಹೆಂಗಸರನ್ನ ನಾನಿರೋವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಹೆದರ್ಬೇಡಿ. ಅಕ್ಕ ಅಳ್ಬೇಡ, ಸಮಾಧಾನ ಮಾಡ್ಕೋ. ಚಿರಂತ್ಗೇನು ಆಗಲ್ಲ, ಅಷ್ಟಕ್ಕೂ ಸ್ವಾಮಿಗಳು ಹೇಳಿದ್ದೆಲ್ಲ ನಿಜ ಆಗಲ್ಲ. ನಿಜ ಆಗತ್ತೆ ಮಹಿಮಾ. ನಮ್ಮ ಮನೆಯಲ್ಲಿ ಜಾತಕನ ಎಲ್ಲರೂ ಎಷ್ಟು ನಂಬ್ತಾರೆ ಅಂತ ನಿನಗೂ ಗೊತ್ತು ತಾನೆ. ಆದ್ರೂ ಸಾಕು ಮಹಿಮಾ, ಯಾಕೆ ನನಗೆ ಸಮಾಧಾನ ಮಾಡಕ್ ಬರ್ತೀರ? ಎಲ್ರು ನನಗೆ ಸಮಾಧಾನ ಮಾಡೋ ಬಂದು ಚಿರು ಎಲ್ಲಿದ್ದಾನೆ ಅಂತ ಹುಡುಕಿದಿದ್ರೆ ಇಷ್ಟೊತ್ತಿಗೆ ನನ್ನ ಮಗ ನನ್ನ ಮನೆಯಲ್ಲಿ ಇರ್ತಿದ್ದ. ನಿಮ್ ಯಾರಿಗೂ ಅವ್ನು ಯೋಚನೆ ಇಲ್ಲ ಅನ್ಸುತ್ತೆ. ಅದಕ್ಕೆ ನಾವು ಅವನ್ನ ಎಲ್ಲ ಕಡೆ ಹುಡುಕಿದ್ವಿ, ಆದ್ರೆ ಅವನು ಎಲ್ಲೂ ಸಿಕ್ತಿಲ್ಲ. ಸಾಕ್ ನಿಲ್ಸಿ, ಬರೀ ಭರವಸೆಗಳೇ ಆಯ್ತು ನಿಮ್ದು. ನೋಡಿದ್ರ ಒಂದು ಹೆಣ್ಣಿಂದ ಚಿರುಗೆ ಪ್ರಾಣ ಕಂಟಕ ಇದೆಯಂತ. ಆ ಹೆಣ್ಣು ನಮ್ಮೆಲ್ರಿಗೂ ಗೊತ್ತಿರೋಳೆ. ಅಮ್ಮ ಏನ್ ಹೇಳ್ತಿದ್ಯಾ? ನಿಂಗ ಅವಳು ಗೊತ್ತಾ? ಅಣ್ಣನ ಜೀವಕ್ಕೆ ಅಪಾಯ ಆಗೋಳು ನಿನಗೆ ಗೊತ್ತಾ? ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಗೊತ್ತು. ಅವಳು ಬೇರೆ ಯಾರು ಅಲ್ಲ,
ಏನು ನಕ್ಷತ್ರನ? ಅಮ್ಮ ಪ್ಲೀಸ್, ಏನೋ ಮಾತಾಡ್ಬೇಡ. ನಾನು ಸರಿಯಾಗೇ ಹೇಳ್ತಾ ಇದ್ದೀನಿ. ಚಿರಂತ್ಗೆ ಒಂದು ಹೆಣ್ಣಿಂದ ಕಂಟಕ ಇದೆ ಅಂದರೆ ಅದು ಬೇರೆ ಯಾರೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಚಿರಂತ್ನ ಜೊತೆಗಿರೋ ನಕ್ಷತ್ರನೇ ಆಗಿರ್ತಾಳೆ. ಅವಳು ಹಿಂದೆ ಹೋಗ್ಬೇಡ ಅಂತ ಚಿರುಗ್ ಹೇಳ್ದೆ, ಆದ್ರೂ ಅವನು ಅವಳು ಹಿಂದೆನೆ ಹೋಗಿದ್ದಾನೆ. ನಾನು ಏನ್ ಮಾಡ್ಲಿ? ಈ ರೀಸನ್ ಇಂದ ನೀವು ಕೆಲ್ಸಕ್ಕೆ ಹೋಗಿದ್ದಲ್ವಾ ನಕ್ಷತ್ರ ಅವ್ರೆ? ದಿನಸಿ ಇಲ್ಲ ಅಂತ ಹೇಳಿದ್ರೆ ನಾನೇ ತಂದ್ಕೊಡ್ತಿದ್ದೆ ತಾನೆ. ನೀವ್ ಯಾಕೆ ಹಠ ಮಾಡ್ತಿದ್ದೀರಾ? ನೀವೇ ಹೋಗಿ ಅಕ್ಕಿ ತಂದು ಬೀಸ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನಕ್ಷತ್ರ ಅವ್ರೆ ಪ್ಲೀಸ್ ಅದನ್ನ ನಿಲ್ಸಿ. ನನ್ಗೇನು ಆಗಲ್ಲ ಚಿರಂತ್, ಈ ತರ ಬೀಸೋ ಕಲ್ಲಲ್ಲಿ ಅಕ್ಕಿ ರುಬ್ಬಿದ್ರೆ ದೇಹಕ್ ವ್ಯಾಯಾಮ ಆಗತ್ತೆ. ಎಕ್ಸಸೈಸ್ ಅಂತ ನೀವ್ ಇದನ್ ಮಾಡೋದ್ ಬೇಡ, ನಾನ್ ಮಾಡ್ತೀನಿ ಬಿಡಿ. ನೀವ್ ಕಷ್ಟಪಟ್ ಕೆಲ್ಸ ಮಾಡೋದ್ ನನ್ ಕೈಲಿ ನೋಡಕ್ ಆಗೋದಿಲ್ಲ, ಬಿಡಿ ಅದನ್ನ. ಪರವಾಗಿಲ್ಲ ಚಿರಂತ್. ಬಿಡಿ ನಕ್ಷತ್ರ ಅವ್ರೆ. ಪುರೋಹಿತರು ಬಂದು ಚಿರಂತ್ ಜಾತಕ ನೋಡಿ ಏನ್ ಹೇಳಿದ್ರು ಕೇಳಿಸ್ಕೊಂಡಿಯಲ್ಲ. ಹೆಣ್ಣಿಂದ ಚಿರಂತ್ಗೆ ಕಂಟಕ, ಚಿರಂತ್ ಜೀವಕ್ಕೆ ಅಪಾಯ ತರೋಳು ಹೆಣ್ಣೆ. ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ನನಗ್ಯಾಕೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಲುಕ್ ಎಲ್ಲ ಕೊಡಬೇಡ ಮಹಿಮ, ನೀನು ಎಂಥ ಚಾಲಾಕಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾಮಾನ್ಯದವಳಲ್ಲ ನೀನು, ಗಂಡನ್ನೇ ಯಾಮಾರ್ಸೋಳು, ಇನ್ನು ಮನೆಯವ್ರನ್ನೆಲ್ಲ ಯಾಮಾರಿಸ್ತಾ ಇರ್ತೀಯಾ. ನಿಜ ಹೇಳು ಮಹಿಮ, ಏನು ಪ್ಲ್ಯಾನ್ ಮಾಡಿದ್ಯಾ? ಶಟ, ನಾನು ಚಿರಂತ್ ನಕ್ಷತ್ರ ಎಲ್ಲಿ ಅಂತ ಹುಡುಕ್ತಾ ಇದ್ರೆ ನೀವು ಚಿರಂತ್ ಸಾವಿಗೆ ಕಾಣಾಗೋ ಹೆಣ್ಣು ನಾನೇ ಅಂತೆಲ್ಲ ಮಾತಾಡ್ತಿದ್ದೀರಾ. ನಿಮಗೆ ವೇಟ್ 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 ನೋಡು, ಚಿರಂತ್ ಇವಾಗ ನಿನಗೆ ಸಿಗದೇ ಇರ್ಬೋದು, ಆದರೆ ನಿನ್ನ ಪ್ರಯತ್ನಕ್ಕೆ ಫಲ ಸಿಗತ್ತೆ ಅನ್ನೋ ನಂಬಿಕೆ ನನಗಿದ್ದೇ ಇದೆ. ಸ್ವಾಮೀಜಿಯವ್ರು ಹೇಳಿರೋ ಪ್ರಕಾರ ಚಿರಂಜೀವಕ್ಕೆ ಕಂಟಕ ಇರೋದು ನಾಳೆ, ಅಂದರೆ ಇನ್ನೂ 24 ಗಂಟೆ ಟೈಮ್ ಇದೆ. ಅಷ್ಟರೊಳಗಡೆ ಚಿರಂತ್ ನಕ್ಷತ್ರ ನಿನ್ನ ಕೈಗೆ ಸಿಗ್ಬೋದು, ನೀನು ಏನು ಬೇಕಾದರೂ ಮಾಡ್ಬೋದು ಮಹಿಮ. ಗುಡ್, ಅಪರೂಪಕ್ಕೆ ನಿಮ್ಗೆ ಒಳ್ಳೆ ಯೋಚನೆನೇ ಬರುತ್ತೆ. ಎಸ್, ಇನ್ನು 24 ಗಂಟೆ ಒಳಗೆ ಚಿರಂತ್ ನಕ್ಷತ್ರ ಎಲ್ಲಿದ್ದಾರೆ ಅಂತ ಹುಡುಕ್ತೀನಿ. ಈ ಮನೆ ನಾಶ ಮಾಡೋ ಹೆಣ್ಣು ನಾನೇ ಆಗ್ತೀನಿ. ನಕ್ಷತ್ರ, ಸ್ವಾಮಿಗಳು ಹೇಳ್ದ ಹಾಗೆ ಬಲಿಯಾಗೋದು ಚಿರಂತ್ ಪ್ರಾಣ ಮಾತ್ರ ಅಲ್ಲ, ನೀನು ಕೂಡ ಬಲಿಯಾಗ್ತೀಯ. ವಿರೂಪಾಕ್ಷ ಹೇಳು, ಏನ್ ವಿಷಯ? ನೀವು ಹುಡುಕ್ತಿರೋ ಬೇಟೆ ಸೇರ್ಕೊಂಡಿದೆ ನನ್ನ ಕೋಟೆ. ಏನ್ ಹೇಳ್ತಿದ್ಯಾ? ನಿಮ್ಮ ಮನೆಯಿಂದ ತಪ್ಪಿಸ್ಕೊಂಡ ಅದೃಷ್ಟ ನನ್ನ ವಶದಲ್ಲಿದೆ. ರುದ್ರಾಪುರದ ಗೂಡು ಸೇರಿದ್ದ ಚಿರಂತ್ ಈ ಬಾಳೆಗಾರನ ವಶದಲ್ಲಿ ಬಂದಿಯಾಗಿದ್ದಾನೆ. ವಾಟ್, ಏನ್ ಹೇಳ್ತಿದ್ಯಾ ನೀನು? ನಿಜ ಹೇಳ್ತಿದ್ಯಾ ತಾನೆ? ಚಿರಂತ್ ನಿನ್ನ ಹತ್ರ ಇದ್ದಾನ? ಅಂದ್ರೆ ನಕ್ಷತ್ರ ಕೂಡ ನಿನ್ನ ಹತ್ರನೇ ಇರ್ತಾಳೆ. ಸದ್ಯಕ್ಕೆ ಗಂಡನ್ನ ಪಂಜರದೊಳಗೆ ಸೇರಿಸಿದ್ದೀನಿ, ಹೆಂಡತಿ ಅನ್ನೋ ಪಕ್ಷಿನ ಹೊರಗಡೆನೆ ವಿಲ ವಿಲ ಅಂತ ಒದ್ದಾಡಕ್ಕೆ ಬಿಟ್ಟಿದ್ದೀನಿ, ನಿಮ್ಮ ಬೇಟೆಗೆ ಸುಲಭವಾಗ್ಲಿ ಅಂತ. ಅಂದ್ರೆ ನಕ್ಷತ್ರ ಅಲ್ಲೇ ಇದ್ದಾಳೆ ಅಂತ ಆಯ್ತು. ಹ್ಮ್, ನೀವು ನನ್ನ ಮೂಲಕ ಅಳ್ತಾ ಇರೋ ಈ ರುದ್ರಾಪುರದಲ್ಲೇ ಇದ್ದಾಳೆ. ಸರಿ, ನಾನೀಗ್ಲೇ ಹೊರಡ್ತೀನಿ. ನಿಮಗೋಸ್ಕರ ಈ ವಿರೂಪಾಕ್ಷ ಕಾಯ್ತಿರ್ತಾನೆ, ನಿಮ್ಮ ಬೇಟೆನೂ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಈಗ್ಲೇ ಹೊರಡ್ತೀನಿ. ಹಾ, ಬರುವಾಗ ಹೇಗೆ ಬರಬೇಕು ಅನ್ನೋದು ಗೊತ್ತಿದೆ ಅಲ್ಲ?